ಅವ್ರು 975 ಇಸ್ಗೆ ಕಾಲಘಟ್ಟದಲ್ಲಿ ನಮಗೆ ಈ ಎಮರ್ಜೆನ್ಸಿ ಅಂತಕ್ಕಂಥ ಒಂದು ಅಸ್ತ್ರ ದೇಶದ ಮೇಲೆ ಇಂದಿರಾ ಗಾಂಧಿಯವರು ತೆಗೆದುಕೊಂಡು ಬಂದರು. ಅದರಿಂದ ದೇಶದಲ್ಲಿ ಬಹಳ ದೊಡ್ಡ ಬದಲಾವಣೆಗಳಾಗ್ತವೆ. ಒಂದಷ್ಟು ದಿವಸ ರೈಲುಗಳು ಸರಿಯಾಗಿ ಕಾಲಕ್ಕೆ ಓಡ್ತವೆ, ಬಸ್ಸುಗಳು ಕಾಲಕ್ಕೆ ಓಡ್ತವೆ, ಜನಜೀವನದಲ್ಲಿ ಸ್ವಲ್ಪ ಶಿಸ್ತು ಮತ್ತಿತರ ಕಟ್ಟುನಿಟ್ಟಿನ ನಿಯಂತ್ರಣಗಳು ಫಲಪ್ರದ ಆಗ್ತಾ ಇದೆ ಅಂತ ಅನ್ನಿಸುವ ಒಂದು ಭ್ರಮೆ ದೇಶದ ಜನಗಳಲ್ಲಿ ಮೂಡ್ತದೆ. ಒಂದು 3 ತಿಂಗಳು ಇಂದಿರಾ ಗಾಂಧಿ ಎಕ್ಸ್ಪ್ರೆಸಸ್ ಆರ್ ಇನೆಬಿಲಿಟಿ ಟು ಕಟ್ ಹರ್ ರಿಲೇಷನ್ಶಿಪ್ ವಿ ರಿಕ್ವೆಸ್ಟೆಡ್ ದಟ್ ಯು ಶುಡ್ ಸ್ನ್ಯಾಪ್ ಯುವರ್ ರಿಲೇಷನ್ಶಿಪ್ ವಿತ್ ಶಿ ಸೆಡ್ ಐ ಕ್ಯಾನಾಟ್ ಬಿಕಾಸ್ ಐ ಆಮ್ ಡಿಪೆಂಡೆಂಟ್ ಆನ್ ಹಿಮ್ ಫಾರ್ ಸೋ ಮೆನಿ ಥಿಂಗ್ಸ್ ಸೋ ಐ ಕ್ಯಾನಾಟ್ ಸಾಹಿತ್ಯನ ಭೂಸ ಅಂತ ಬಸವಲಿಂಗಪ್ಪ ಹೇಳಿದ್ರು. ಆಮೇಲೆ ಯುವಕರೆಲ್ಲ ದೊಡ್ಡ ಆಂದೋಲನ ಮಾಡಿ ಅವರು ಬಸವಲಿಂಗಪ್ಪನವ್ರನ್ನ ರಾಜೀನಾಮೆ ಕೊಡ್ತಾರೆ. ನನ್ನ ಜೊತೆಯಲ್ಲಿ ಇದ್ದಂಥ ನಂಜೇಗೌಡರು ಚಿಕ್ಕೇಗೌಡರು ಇವರುಗಳೆಲ್ಲ ಪೂರ್ಣ ಪ್ರಮಾಣದಲ್ಲಿ ಆ ಚಳುವಳಿಯಲ್ಲಿ ಭಾಗವಹಿಸಿ ಬಸವಲಿಂಗಪ್ಪನವ್ರನ್ನ ಆಚೆ ಕಳಿಸ್ತಾರೆ. ಇಂದಿರಾ ಗಾಂಧಿಯವರಿಗೆ ನಿಷ್ಠರಾಗಿದ್ದ ದೇವರಾಜ ಅರಸು ಮುಂದಿನ ದಿನಗಳಲ್ಲಿ ಅವರ ವಿರುದ್ಧನೇ ತಿರುಗಿ ಬೀಳ್ತಾರೆ. ಆ ರೀತಿ ತಿರುಗಿ ಬೀಳೋದಕ್ಕೆ ಇವರಿಗೆ ಚಿತಾವಣೆ ಮಾಡಿದ್ದವರು ಯಾರು? ಅವರು ಒಬ್ಬರು ಮಹಿಳೆನಾ? ಆ ಮಹಿಳೆ ಯಾರು? ಆ ಮಹಿಳೆ ಯಾಕಾಗಿ ಆ ರೀತಿ ಮಾಡಿರ್ತಾರೆ ಅನ್ನೋದರ ಬಗ್ಗೆ, ಜೊತೆಗೆ ದೇವರಾಜ ಅರಸು ಪರವಾಗಿಯೇ ಇದ್ದ ಎಸ್ ಎಂ ಕೃಷ್ಣ ಅರಸು ವಿರುದ್ಧ ನಿಲ್ಲೋದಕ್ಕೆ ಕಾರಣಗಳೇನಾಯಿತು ಅನ್ನುವುದರ ಜೊತೆಗೆ, ಅರಸು ಇಂದಿರಾ ಗಾಂಧಿಯವ್ರನ್ನ ವಿರೋಧ ಮಾಡಿದ್ರು ಕೊನೆಗೆ ಅವ್ರದೇ ಪಕ್ಷ ಸೇರ್ತಾರೆ, ಇಂದಿರಾ ಗಾಂಧಿ ಪರವಾಗಿದ್ದ ಶ್ರೀಯುತ ಎಸ್ ಎಂ ಕೃಷ್ಣ ಅವರು ಬ್ರಹ್ಮಾನಂದ ರೆಡ್ಡಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ, ಇಂಥ ವಿರೋಧಾಭಾಸ ಯಾಕಾಯಿತು ಅನ್ನುವುದರ ಬಗ್ಗೆಯೂ ಮಾತನಾಡಿರುವ ಶ್ರೀಯುತ ಎಸ್ ಎಂ ಕೃಷ್ಣ ಅವರು ಭೂಸ ಚಳುವಳಿಯ ಬಗ್ಗೆಯೂ ನೆನಪಿಸಿಕೊಂಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ತಪ್ಪದೇ ನೋಡಿ ನಿಮ್ಮ ಬಾನು ಟಿವಿಯಲ್ಲಿ.